ಇವಾಗ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಬೇಕು ಅಲ್ಲಿ ತನಕ ವೇಟ್ ಮಾಡಿ. ಎಣ್ಣೆ ಗರಂ ಆಗಿದೆ. ಇವಾಗ ಎಣ್ಣೆ ಗರಂ ಆದಮೇಲೆ ನಾನಿಲ್ಲಿ ಶಾವಿಗೆ ಹಾಕೊತಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಗೋಧಿ ಹಿಟ್ಟಿನ ಶಾವಿಗೆ. ನೀವು ಇದಕ್ಕೆ ರೆಡಿಮೇಡ್ ಶಾವಿಗೆ ಕೂಡ ಹಾಕೋಬಹುದು. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಹೈ ಫ್ಲೇಮ್ದಲ್ಲಿ ಇಡಬಾರ್ದು, ಮೀಡಿಯಮ್ ಗ್ಯಾಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಈ ರೆಸಿಪಿ. ಓಕೆ ನೋಡಿ, ಸ್ವಲ್ಪ ಸ್ಲೋಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದನ್ನು ನಾನು ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಶಾವಿಗೆ ನಾನು ಸುಮಾರು ಒಂದು 5 ನಿಮಿಷ ಆಗೋ ತನಕ ಹುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನೋಡಿ, ಇವಾಗ ಇದರಲ್ಲಿ ಹಾಕ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಕಡಾಯಿನಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ ಜೀರಿಗೆ ಹಾಕೊತಿದ್ದೀನಿ ಒಂದು ಸ್ವಲ್ಪ. ಜೀರಿಗೆ ಹುರ್ಕೊಂಡಾದಮೇಲೆ ನಾನಲ್ಲಿ ಈರುಳ್ಳಿ ಹಾಕೊತಿದ್ದೀನಿ. ಸುಮಾರು ಒಂದು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಇವಾಗ ಈರುಳ್ಳಿ ನಾನು ಮೊದಲಿಗೆ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇವಾಗ ಈರುಳ್ಳಿ ಹುರ್ಕೊಂಡಾಗಿದೆ. ಇವಾಗ ಈರುಳ್ಳಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಸುಮಾರು ಒಂದು 3 ಟೊಮೆಟೊ ಹಾಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಇವಾಗ ಇದು ಕೂಡ ಅಷ್ಟೇ, ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಓಕೆ ನೋಡಿ, ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ನಾನು ಜಲ್ದಿ ಸಾಫ್ಟ್ ಆಗಲಂತೇಳಿ ಅರಶಿನ ಹಾಕೊತಿದ್ದೀನಿ ಒಂದು ಸ್ವಲ್ಪನೆ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ, ಅಂದರೆ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಇವು ಮೂರು ಸಾಮಗ್ರಿ ಇಲ್ಲೇ ಹಾಕ್ಕೊಳ್ಳಿ, ಜಲ್ದಿ ಟೊಮೆಟೊ ಸಾಫ್ಟ್ ಆಗುತ್ತೆ. ಇವಾಗ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು. ಮತ್ತು ಎಣ್ಣೆ ಸಪ್ರೇಟ್ ಆಗಬೇಕು, ಮತ್ತು ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಇಲ್ಲಿ ಟೊಮೆಟೊನ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಎಣ್ಣೆ ಕೂಡ ಸಪ್ರೇಟ್ ಆಗ್ತಿದೆ, ನೋಡ್ತಿರ್ಬೋದು ನೀವಿಲ್ಲಿ. ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಟೊಮೆಟೊ ಪೂರ್ತಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾನಿಲ್ಲಿ ನೀರು ಹಾಕೊತಿದ್ದೀನಿ. ನೀವಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಶಾವಿಗೆ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ನೀರು ಹಾಕೋಬೇಕಾಗುತ್ತೆ, ಅಥವಾ ನೀವು ರೆಡಿಮೇಡ್ ಶಾವಿಗೆ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇವಾಗ ನೋಡಿ, ನೀರು ಕುದಿ ಬಂದಿದೆ. ಇವಾಗ ಕುದಿ ಬಂದಾದಮೇಲೆ ನಾನಿಲ್ಲಿ ಶಾವಿಗೆ ಹಾಕೊತಿದ್ದೀನಿ. ನೀರು ಕುದಿ ಬರಬೇಕು, ಬಂದಾದಮೇಲೇ ಶಾವಿಗೆ ಹಾಕ್ಕೊಳ್ಳಿ. ಇದು ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ, ಬಿಡಿ ಬಿಡಿಯಾಗಿ ಬರುತ್ತೆ. ಓಕೆ, ಇವಾಗ ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಸರಿಯಾಗಿ. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಕೇವಲ ಒಂದು 10 ನಿಮಿಷದಲ್ಲಿ ಈ ರೆಸಿಪಿ ತಯಾರು ಮಾಡ್ಕೋಬೋದು. ಮತ್ತು ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ ನೋಡಿ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನೀರು ಖಾಲಿ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ನೋಡಿ, ನೀರು ಖಾಲಿ ಆಗಿದೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ, ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಒಂದು 2 ಅರ್ಲಿಂದ 3 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 2-3 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ನೀರೆಲ್ಲ ಖಾಲಿ ಆಗಿದೆ ಇವಾಗ, ನೋಡ್ತಿರ್ಬೋದು. ನೋಡಿ, ಎಲ್ಲ ಸೇರಿಸಿ ಮತ್ತೆ ಒಂದು ಸ್ವಲ್ಪ ಸ್ಲೋಲಿ ಆಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕೊತಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಕೆಚಪ್ ಹಾಕಿದ್ಮೇಲೆ ಮತ್ತೆ ಸ್ಲೋಲಿಯಾಗಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಈ 3 ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಆಗೋ ತನಕ ನಾನು ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಪೂರ್ತಿಯಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಈ ಶಾವಿಗೆ ಉಪ್ಪಿಟ್ಟು. ನೋಡಿ, ಒಂದು 5 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ. ಇವಾಗ ಸರ್ವ್ ಮಾಡ್ತಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ಝಟ್ಪಟ್ನಲ್ಲಿ ತಯಾರಾಗುತ್ತೆ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್.